ಈ ರಾಜು ಅಲ್ಗೂರ್ ಅವರು ಇಸ್ ವೆರಿ ಜೆಂಟಲ್ ಮ್ಯಾನ್ ರಮೇಶ್ ಜಿಗ್ ಏನೋ ಮಾಡಿಲ್ಲ ಐದ್ ನಾಲ್ಕು ಸಲ ಬಂದಿಲ್ಲ ಡಮ್ಮಿ ಆದ್ರೆ ಕಾಂಗ್ರೆಸ್ ನಲ್ಲಿ ಕ್ಯಾಂಡಿಡೇಟ್ ಇಲ್ಲ ಮೋದಿ ಮ್ಯಾಗ ಏನು ಬಂಡಲ್ ಹೊಡೆದು ಹೊಡೆದು ಸುಳ್ಳು ಮಾತಾಡಿ ಮಾತಾಡು ಮಂದಿಗೆ ಗೆದ್ದಿದ್ದ ಏನೋ ಚಾನ್ಸ್ ಕೊಟ್ರು ಅವ ಭರೋಸ ಇಟ್ಕೊಂಡಿಲ್ಲ ಮೋದಿ ಜೆಡಿಎಸ್ ಈಗ ಎಲ್ಲ ಮುಕ್ತ ಮುಕ್ತಾಯ ಆಯ್ತು ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಇದೀಗ ವಿಜಯಪುರ ಹಿಂದೆ ಬಿಜಾಪುರ ಈಗ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ರಮೇಶ್ ಅವರು ಇಲ್ಲಿ ಹಾಲಿ ಸಂಸದರು ಕಾಂಗ್ರೆಸ್ನಿಂದ ರಾಜು ಹಲಗೂರು ನಾವಿವತ್ತು ಕಾಂಗ್ರೆಸ್ ಆಫೀಸ್ನಲ್ಲಿದ್ದೀವಿ ವಿಜಯಪುರ ಸಿಟಿಯಲ್ಲಿದ್ದೀವಿ ಇಲ್ಲೊಂದಷ್ಟು ಜನ ಮತದಾರರು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಈ ಬಾರಿಯ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಟ್ರೆಂಡ್ ಹೇಗಿದೆ ಅಂತ ಸರ್ ನಿಮ್ಮ ಹೆಸರು ಯಾಸೀನ್ ಸಾಹೇಬ್ ಜಾಗಿರ್ದಾರ ಅಂತ ಓಕೆ ಏನ್ ಮಾಡ್ತಿರಿ ಡಿಪಾರ್ಟ್ಮೆಂಟ್ ನಲ್ಲಿ ಹೇಗೆ ಹೇಗಿದೆ ಸರ್ ಈ ಸಲ ರಾಜು ಹಲಗುರ್ ವರ್ಸಸ್ ರಮೇಶ್ ಜಿಗಿಡಿಗೆ ತುಂಬಾ ಚೆನ್ನಾಗೆ ಇದು ಕಾಂಗ್ರೆಸ್ಗೆ ಇದು ಎಲ್ಲರ್ ಅವ್ರಿಗೆ ಯಾರ ಬರಬೇಕು ಅಂತ ಅವ್ರು ಚೆನ್ನಾಗಿ ಒಂದು ಹೆಸರು ಇದೆ ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ ಅವರು ಅವ್ರ ಬಗ್ಗೆ ಅದು ತುಂಬ ಮರ್ಯಾದೆನೂ ಇದೆ ಜ ಹಿಂದೆ ನಾಗಟಾಣ ಎಮ್ ಎಲ್ ತಾನೇ ಎರಡು ಸಲ ಎರಡು ಸಾವಿರ ಎಮ್ ಎಲ್ ಎ ಆಗಿದ್ರು ಎರಡು ಸಾವಿರದ ಹದಿನೆಂಟರಿಂದ ಟಿಕೆಟ್ ಬೇಡ ಅಂದ್ರು ಎಮ್ ಎಲ್ ಎಗೆ ಲಾಸ್ಟ್ ಟೈಮ್ ಇಪ್ಪತ್ಮೂರು ಸಿಗಲಿಲ್ಲ ಡೈರೆಕ್ಟಿಗೆ ಎಮ್ ಪಿ ಟಿಕೆಟ್ ಹಾಂ ಸರ್ ಸರ್ ನಿಮ್ಮ ಹೆಸರು ನಾನು ಇಲ್ಲೇ ಕುಡ್ಗಿ ಜಾಗೀರ್ದಾರ ನಾವು ಇಲ್ಲಿ ಬಚವನ ಬಗೀಡ್ ತಾಲೂಕಾ ಕುಡ್ಗಿ ಜಾಗೀದಾರ ಆ ಊರೇ ನಮ್ಮ ಹಿರಿಯರ ಹೆಸರಲ್ಲಿ ಅದೇ ತುಂಬ ದೊಡ್ಡ ಮನೆ ತನ ಹಾಂ ಮತ್ತು ನಾವು ಗುರುಮನಿತನ ತನಕ ನಮ್ಮ ದರ್ಗಾ ಗಚ್ಚಿ ಒಳಗಿದೆ ಓಕೆ ಓಕೆ ಹಾಂ ಈ ರಾಜು ಅಲ್ಗೂರ್ ಅವರು ಇಸ್ ಎ ವೆರಿ ಜೆಂಟಲ್ ಮ್ಯಾನ್ ಮತ್ತೆ ಎಲ್ಲ ಮಂದಿಗೆ ಬೇಕಾಗಿದ್ದು ಇವ್ರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆರ್ಸ್ ಬರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಸ್ ಬಂದಂಗೆ ಈಗ ಹಾ ಈ ಇನ್ನೂ ತನಕ ಬಿಜೆಪಿ ಬಂದು ಎಲ್ಲ ಹಾಳು ಮಾಡಿದ್ರು ರಮೇಶ್ ಜಿಗ್ಜಿ ಏನೋ ಮಾಡಿಲ್ಲ ಐದು ನಾಲ್ಕು ಸಲ ಬಂದಿಲ್ಲ ಅದು ಏನು ಡಮ್ಮಿ ಡಮ್ಮಿ ಅದು ಡಮ್ಮಿ ಇದು ಏನೋ ಮಾಡಿಲ್ಲ ಏನೋ ಆಗಂಗಿಲ್ಲ ಇನ್ನು ಮತ್ತೆ ಮುಂದೆ ಅವ್ರಿಗೆ ಟೈಮ್ ಕೊಟ್ಟರೆ ಇಲ್ಲಿ ಜಗತ್ತೇ ಹಾಳಾಗೆ ಹೋಗ್ತದೆ ಎಲ್ಲ ಮಂದಿ ಸತ್ತು ಹೋಗ್ತಾರೆ ಕರೋನಾ ಬರೋ ಮತ್ತೊಂದು ಇವರೇ ಕೊರೋನಾ ತೊಗೊಂಡು ಬರ್ತಾರೆ ಬಿ ಜೆ ಪಿ ಇದ್ದವ್ರೆ ಕೊರೋನಾ ತೊಗೊಂಡು ಬರ್ತಾರೆ ಈ ಕಾಂಗ್ರೆಸ್ ಆದ್ರೆ ಈ ಕಾಂಗ್ರೆ ಇವರು ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದರೆ ಈ ಇಡೀ ಜಗತ್ತಿಗೆ ಒಳ್ಳೇದಾಗುತ್ತಾ ಬಡ ಜನರು ಎಷ್ಟು ಸತ್ರು ಎಷ್ಟು ಮಾಡಿದರು ಟ್ರೈನ್ ಒಳಗೆ ಎಷ್ಟು ಸತ್ರು ಕರೋನಾ ಒಳಗೆ ಎಷ್ಟು ಸತ್ರು ಸುಳ್ಳು ಮೆಡಿಸಿನ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಎಷ್ಟು ಸತ್ರು ಎಲ್ಲ ಇದು ಬಿ ಜೆ ಪಿಯವ್ರದ್ದು ಅವ್ರದ್ದು ಒಳಗೆಂದು ಅದೇ ಸಲಾಗಿ ಬಿ ಜೆ ಪಿ ಬಂದರೆ ಜಗತ್ತು ಉಳಿಯಂಗೆ ಇಲ್ಲ ಮತ್ತು ಹೋ ಶಮಶಾಂಗೇ ಹೋಗೋದು ಅದೇ ಸಲ ಬಿ ಜೆ ಪಿ ಸರಿ ಇಲ್ಲ ಈ ಸಲ ನಮ್ಗೆ ಹಂಡ್ರೆಡ್ ನವೆನ್ ಪರ್ಸೆಂಟ್ ಇಡೀ ಭಾರತಕ್ಕೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ ಮತ್ತು ನಮ್ಮ ಬಿಜಾಪುರ ಜಿಲ್ಲಾಗೆ ರಾಜು ಅಲ್ಗೂರ್ ಅವರ ಎಲ್ಲರಿಗೆ ಬೇಕಾಗಿದ್ದ ಮನುಷ್ಯ ಎಲ್ಲರಿಗೆ ಒಳ್ಳೆ ಕೆಲಸ ಮಾಡೋರು ಮನುಷ್ಯ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ರಾಜು ಅಲ್ಗೂರಿಗೆ ಕೊಡೋದು ಗ್ಯಾರಂಟಿ ಬಿಜಾಪುರ ಡಿಸ್ಟ್ರಿಕ್ಟ್ ಲೆವೆಲ್ ಒಳಗಂತೂ ಓಕೆ ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತ ನೂರು ಮೂವತ್ತಾರು ಜನ ಗೆದ್ರು ಗ್ಯಾರಂಟಿ ಯೋಜನೆಗಳು ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಇದೆಲ್ಲ ರಾಜು ಹಲ್ಗರವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ ಅದೇ ಥರ ಈಗ ಹಂಗೆ ಬಂದುಬಿಡ್ತಾರೆ ಇವರು ಯಾಂಗ ಕರ್ನಾಟಕ ಸ್ಟೇಟ್ ಒಳಗೆ ಕಾಂಗ್ರೆಸ್ ಎಮ್ ಎಲ್ ಎಗೆ ಬಂತು ಇದೇ ಥರ ಈಗ ಇಂಡಿಯಾಗೆ ಬಂದು ಇರ್ತದ ಏನು ಏನು ಇಂಡಿಯಾ ಲೆವೆಲ್ಗೆ ಕಾಂಗ್ರೆಸ್ ಗೌರ್ಮೆಂಟ್ ಆಗ ಆಗೋದು ಖಚಿತ ಈ ರಾ ರಾಜು ಅರ್ಗೂರಂತೂ ನಮ್ಮ ಬಿಜಾಪುರ್ಗೆ ಎಲ್ಲ ಆಗಲಿ ಎಲ್ಲ ಸಮಾಜ ಆಗಲಿ ಎಲ್ಲ ಎಲ್ಲ ಧರ್ಮ ಮಂದಿ ಅವರು ಭಯಾಗಿದ್ದಾರೆ ಎಲ್ಲರೂ ಅವ್ರಿಗೆ ಹುಟ್ಟು ಕೊಡ್ತಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಾಜು ಅರ್ಗೂರು ಅರಿದ್ಬರ್ತಾರೆ ಶಾಸಕರ ಲೆಕ್ಕಾಚಾರ ನೋಡಿದಾಗ ಈ ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಪಿಯಿಂದ ಒಬ್ಬರು ಜೆ ಡಿ ಎಸ್ ಇಂದ ಒಬ್ಬರು ಅವ್ರ ಮೈತ್ರಿ ಏನಾಯ್ತು ಇಬ್ಬರು ಬಲ ಅರೆ ಕಾಂಗ್ರೆಸ್ಗೆ ಆರು ಜನ ಶಾಸಕರ ಬಲ ಇದೆ ಶಕ್ತಿ ತುಂಬ ಜೆ ಡಿ ಎಸ್ ಈಗ ಹಾಳಾಗಿ ಅದು ಎಲ್ಲ ಮುಕ್ತ ಮುಕ್ತಾಯ ಆಯಿತು ಅದು ದಲ್ ಬದಲು ಕುರ್ಚಿ ಕುರ್ಚಿ ಸಲಾಗಿವ್ರು ಜೆ ಡಿ ಎಸ್ ಆಗಲಿ ಕೆಲವು ಮಂದಿ ಆಗ್ರೆ ಎಲ್ಲಿ ಕುರ್ಚಿ ಯಾವಾಗ ಯಾವ ಪಾರ್ಟಿಗೆ ಪವರ್ ಬರ್ತದೆ ಅಲ್ಲಿ ಓಡ್ತಾರವ್ರು ಅವರು ಅವ್ರ ಅಪ್ಪ ಮಕ್ಕಳ ದಂಧನೇ ಅದವು ಅವು ಎಲ್ಲಿನೂ ಇಲ್ಲಿ ಕಾಂಗ್ರೆಸ್ ಒಳಗೆ ಬರೋದು ಇಲ್ಲಿ ಹೋಯ್ತಂದ್ರೆ ಅಲ್ಲಿ ಹೋಗೋದು ಅದು ಬೇಡ ಯಾಕೆ ಮಾತಾಡೋದು ಅವ್ರಿಗೆ ಏನು ಇಲ್ಲ ನಾನ್ ಯೂಸ್ ಯೂಸ್ ಆ್ಯಂಡ್ ಥ್ರೂ ಅವ್ರು ಇದ್ದಂಗೆ ಅವು ಆ ಮಂದಿ ಹಂಗಿದ್ದಾರೆ ಈಗ ಬರುವುದು ಕಾಂಗ್ರೆಸ್ ಕಾಂಗ್ರೆಸ್ ಎಷ್ಟು ಎಪ್ಪತ್ತು ವರ್ಷದಿಂದ ರಾಜಕೀಯ ಅದು ಮಹಾತ್ಮ ಗಾಂಧಿಯಿಂದ ರಾಜೀವ್ ಗಾಂಧೀಲಿಯಿಂದ ಇನ್ನು ನಿಮ್ಮ ಸೋನಿಯಾ ಗಾಂಧಿ ಈ ಈ ಈ ಪಾರ್ಟಿ ಏನದ ದೊಡ್ಡ ಫೇಮಸ್ ಇಂಟರ್ನ್ಯಾಷನಲ್ ಪಾರ್ಟಿ ಅದ ಇವರು ಏನೋ ಇದು ಅಂದ್ರೆ ಜೀವಿತ ಇಟ್ಕೊಂಡು ಎಲ್ಲ ಮಂದಿಗೆ ತೊಗೊಂಡ್ರು ಹೋಗ್ತಾರೆ ಆ ಬಿ ಜೆ ಪಿ ಬಂದರೆ ಎಲ್ಲ ನಾವು ಮುಗಿದ ತನಕ ಶಮಶಾನ್ಗೆ ಹೋಗುದು ಅದ್ರ ಸಲುವಾಗಿ ನಮಗೆ ರಾಜು ಅಲ್ಗೂರು ಹಂಡ್ರೆಡ್ ಒನ್ ಪರ್ಸೆಂಟ್ ಬರ್ತಾರೆ ನಾನು ಬಾಗೇವಾಡಿ ತಾಲೂಕು ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ ನಾನು ಅಲ್ಲಿ ನಮ್ಮ ನಮ್ಮ ಗುರುಮನಿತನ ನಮ್ಮ ಬಿಜಾಪುರ ಒಳಗೂ ನಮ್ಮ ಗಚ್ಚಿಮಲ್ ನಮ್ಮ ದರ್ಗಾ ಅವರು ನಮ್ಮ ಫೌಂಡರ್ ಗ್ರ್ಯಾಂಡ್ ಫಾದರ್ ದರ್ಗಾ ಅದು ಅವ್ರಿಗೆ ಗೊತ್ತಿದೆ ಆದರೂ ನಮ್ಮ ಎಲ್ಲ ಎಲ್ಲ ಇಡೀ ನೈಂಟಿ ನೈನ್ ಪಾಯಿಂಟ್ ನೈನ್ ರಾಜವಲ್ಗುರಿಗೆ ಓಟ್ ಹಾಕ್ತಾರೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ರಾಹುಲ್ ಗಾಂಧಿನ ಖರ್ಗೆ ಈಗ ಅದು ಕ ಪಾರ್ಟಿ ಹೈಕಮಾಂಡ್ ಅದು ಅವರೆಲ್ಲ ಪಾರ್ಟಿ ಡಿಸಿಷನ್ ಅದು ಅವ್ರು ಇಂಟರ್ನಲ್ ಅವರು ಡಿಸಿಷನ್ ಏನು ಮಾಡ್ತಾರೆ ಅವ್ರ ಮ್ಯಾಗೆ ನಾವು ಹೇಳಿದ್ರೆ ಅವ್ರು ಆಗ್ತಾರೆ ಇರಾಗ್ತಾರೆ ಇಷ್ಟೇ ನಾವು ಎಲ್ಲರಿಗೆ ಆರ್ಸಿಯಲ್ಲಿ ಕಳಿಸೋದು ಅವ್ರ ಡಿಸಿಷನ್ ಒಳಗಿಂದದ ಅವರು ಯಾರು ಒಳ್ಳೆಯದಾರೋ ಯಾರು ಎಬಿಲಿಟಿ ಇದ್ದಾರೋ ಅವ್ರು ಮಾಡ್ತಾರೆ ಅವರು ಅವರು ನಮ್ಮ ಅದು ನಮ್ಮಾಗೇನಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಒಂದೇ ಒಂದು ಸೀಟ್ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಮಾತ್ರ ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅಲೆ ಇದೆ ಸಿದ್ದರಾಮಯ್ಯ ಅಲೆ ಇದೆ ಗ್ಯಾರಂಟಿ ಅಲೆ ಇದೆ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅವಾಗ ಇವ ಮೋದಿ ಮ್ಯಾಗ ಏನು ಬಂಡಲ್ ಹೊಡೆದು ಹೊಡೆದು ಸುಳ್ಳು ಮಾತಾಡು ಮಾತಾಡು ಮಂದಿಗೆ ಗೆದ್ದಿದ್ದ ಏನೋ ಅವ್ನು ಚಾನ್ಸ್ ಕೊಟ್ಟರು ಅವ ಅವ ಭರವಸೆ ಇಟ್ಕೊಂಡಿಲ್ಲ ಮೋದಿ ಬಿ ಜೆ ಪಿ ಭರವಸೆ ಇಟ್ಕೊಂಡಿಲ್ಲ ಈಗ ಇವರು ಎಪ್ಪತ್ತು ವರ್ಷ ಏನು ಮಾಡ್ಯಾರ ಈಗ ಮಂದಿಗೆ ಅವು ಯೇಶ್ಗೆ ಬರ್ತದ ಆ ಥರ ಬಂದದ ಬಿ ಜೆ ಪಿ ಅಂದ್ರೆ ನಾನು ಅವ್ರಿಗೆ ಸಿಟ್ಟೇನಿಲ್ಲ ಬಿ ಜೆ ಪಿ ನನ್ನ ಪರ್ಸ್ನಲಿ ಏನೋ ತೊಂದರೆ ಕೊಟ್ಟಿಲ್ಲ ನನಗೆ ಪರ್ಸ್ನಲ್ ಏನು ಪೊಲಿಟಿಷಿಯನ್ ಲೀಡರ್ ಇಲ್ಲ ನಾನು ಒಂದು ಗುರುಮನೆ ತನ ಅಲ್ಲಿಂದ ಅದು ಪಬ್ಲಿಕ್ಕೆ ಇದು ನೋಡಿದ್ರೆ ಸಾಯೋದು ಅಳೋದು ಇಡೀ ದೇಶ ಒಳಗೆ ನೋಡಿದ್ರೆ ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ ಮತ್ತು ಅದೇ ಬ್ಯಾಟರು ಮನಿ ಜ ಮಂದಿ ಜೀವಿತ ಇರಬೇಕಾದ್ರೆ ಕಾಂಗ್ರೆಸ್ ಬಂದರೆ ಜೀವಿತ ಇರ್ತದೆ ಇರೋಂಗಿಲ್ಲ ಆ ಬಿ ಜೆ ಪಿ ಬಂದರೆ ಎಲ್ಲ ನಾವು ಮುಗಿ ತನಕ ಶಿ ಶಮಶಾನ್ಗೆ ಹೋಗೋದು ಅದ್ರ ಸಲುವಾಗಿ ನಮಗೆ ರಾಜು ಹಲ್ಗೂರು ಹಂಡ್ರೆಡ್ ಒನ್ ಪರ್ಸೆಂಟ್ ಬರ್ತಾರೆ ನಾನು ಬಾಗೇವಾಡಿ ತಾಲೂಕು ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ನವನೇ ನಾನು ಅಲ್ಲಿ ನಮ್ಮ ನಮ್ಮ ಗುರುಮನಿ ಥರ ನಮ್ಮ ಬಿಜಾಪುರ ಒಳಗೂ ನಮ್ಮ ಗಚ್ಚಿಮಲ್ ನಮ್ಮ ದರ್ಗಾ ಅವರು ನಮ್ಮ ಫೌಂಡರ್ ಗ್ರ್ಯಾಂಡ್ ಫಾದರ್ ದರ್ಗಾ ಅದು ಅವ್ರಿಗೆ ಗೊತ್ತಿದೆ ಆದರೂ ನಮ್ಮ ಎಲ್ಲ ಎಲ್ಲ ಇಡೀ ನೈಂಟಿ ನೈನ್ ಪಾಯಿಂಟ್ ನೈನ್ ರಾಜು ಅಲ್ಗೂರಿಗೆ ಓಟ್ ಹಾಕ್ತಾರೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು ರಾಹುಲ್ ಗಾಂಧಿನ ಖರ್ಗೆನ ಈಗ ಅದು ಕ ಪಾರ್ಟಿ ಹೈಕಮಾಂಡ್ ಅದು ಅವರೆಲ್ಲ ಪಾರ್ಟಿ ಡಿಸಿಷನ್ ಅದು ಅವ್ರು ಇಂಟರ್ನಲ್ ಅವರು ಡಿಸಿಷನ್ ಏನು ಮಾಡ್ತಾರೆ ಅವ್ರ ಮ್ಯಾಗ ನಾವು ಹೇಳಿದ್ರೆ ಅವ್ರು ಆಗ್ತಾರೆ ಇರಾಗ್ತಾರಂಗಿಲ್ಲ ಇಷ್ಟೇ ನಾವು ಎಲ್ಲರಿಗೆ ಆರ್ಸಿಯಲ್ಲಿ ಕಳಿಸೋದು ಅವ್ರ ಡಿಸಿಷನ್ ಒಳಗಿಂದ ಅವರು ಯಾರು ಒಳ್ಳೆಯದಾರೋ ಯಾರು ಎಬಿಲಿಟಿ ಇದ್ದಾರೋ ಅವ್ರು ಮಾಡ್ತಾರೆ ಅವರು ಅವರು ನಮ್ಮ ಅದು ನಮ್ಮಾಗೇನಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಒಂದೇ ಒಂದು ಸೀಟ್ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಮಾತ್ರ ಆದ್ರೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅಲೆ ಇದೆ ಸಿದ್ದರಾಮಯ್ಯ ಅಲೆ ಇದೆ ಗ್ಯಾರಂಟಿ ಅಲೆ ಇದೆ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಆವಾಗ ಇವ ಮೋದಿ ಮ್ಯಾಗ ಏನು ಬಂಡಲ್ ಹೊಡೆದು ಹೊಡೆದು ಸುಳ್ಳು ಮಾತಾಡು ಮಾತಾಡು ಮಂದಿಗೆ ಗೆದ್ದಿದ್ದ ಏನೋ ಅವ್ನು ಚಾನ್ಸ್ ಕೊಟ್ಟರು ಅವ ಅವ ಭರೋಸೆ ಇಟ್ಕೊಂಡಿಲ್ಲ ಮೋದಿ ಬಿ ಜೆ ಪಿಯವ್ರೂ ಭರವಸೆ ಇಟ್ಕೊಂಡಿಲ್ಲ ಈಗ ಇವರು ಎಪ್ಪತ್ತು ವರ್ಷ ಏನು ಮಾಡ್ಯಾರ ಈಗ ಮಂದಿಗೆ ಅವು ಯೇಶ್ಗೆ ಬರ್ತದ ಆ ಥರ ಬಂದದ ಬಿ ಜೆ ಪಿ ಅಂದ್ರೆ ನಾನು ಅವ್ರಿಗೆ ಸಿಟ್ಟೇನಿಲ್ಲ ಬಿ ಜೆ ಪಿ ನನ್ನ ಪರ್ಸ್ನಲಿ ಏನೋ ತೊಂದರೆ ಕೊಟ್ಟಿಲ್ಲ ನಂಗೆ ಪರ್ಸ್ನಲ್ ಏನು ಪೊಲಿಟಿಷಿಯನ್ ಲೀಡರ್ ಇಲ್ಲ ನಾನು ಒಂದು ಗುರುಮನೆತನ ಅಲ್ಲಿಂದ ಅದು ಪಬ್ಲಿಕ್ಕೆ ಇದು ನೋಡಿದ್ರೆ ಸಾಯೋದು ಅಳೋದು ಇಡೀ ದೇಶ ಒಳಗೆ ನೋಡಿದ್ರೆ ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ ಮತ್ತು ಅದೇ ಬ್ಯಾಟರು ಮನಿ ಜ ಮಂದಿ ಜೀವತ್ ಇರಬೇಕಾದ್ರೆ ಕಾಂಗ್ರೆಸ್ ಬಂದರೆ ಜೀವತ್ ಈಗ ಇರೋಂಗಿಲ್ಲ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು